ಸಿದ್ದರಾಮಯ್ಯ ಅವರಲ್ಲಿ ಅಶೋಕ್ ಅವರಲ್ಲಿ, ಯಾಕೆ ನೀವು ಬಿಲ್ ಅನ್ನ ಕೊಡಲಿಲ್ಲ? ನಿಮ್ಗೆ ಏನ್ ಸ್ಟಾಪ್ ಆಗಿತ್ತು? ನಿಮ್ಮ ಹತ್ರ ದುಡ್ಡಿರ್ಲಿಲ್ವಾ? ಇದ ಕೆಲಸ ಸರಿ ಇರ್ಲಿಲ್ವಾ? ಏನಿಲ್ಲ ಅಂತ ಫಸ್ಟ್ ಅವ್ರು ಉತ್ತರ ಕೊಡ್ಬೇಕು. ಕಂಟ್ರಾಕ್ಟ್ ಉತ್ತರ ಕೊಡೋದು ಆಮೇಲೆ. ಎರಡನೇದು 10-15% ಅಂತ ಹೇಳ್ತಿದ್ದಾರೆ. 10-15% ಯಾರು ಕೇಳಿದ್ರು? ಡಿ ಕೆ ಶಿವಕುಮಾರ್ ಕೇಳಿದ್ರ? ಸಿದ್ದರಾಮಯ್ಯವ್ರು ಕೇಳಿದ್ರ? ಇಲ್ಲ ಯಾವ್ದಾದ್ರು ಎಮ್ ಎಲ್ ಎ ಕೇಳಿದ್ರ? ಯಾವ್ದಾದ್ರು ಮಂತ್ರಿ ಕೇಳಿದ್ರ? ಯಾವ ಅಧಿಕಾರಿ ಕೇಳಿದ್ರು? ಫಸ್ಟ್ ಅದೇ ಯಾರು ಕೇಳಿದ್ರು ಹೇಳಿ. ನಾನೇನಾದ್ರು ಕೇಳಿದ್ರೆ ಐ ಆಮ್ ಟೆಲಿಂಗ್ ಯು, ಇವತ್ತೇ ಈ ರಾಜಕಾರಣದಿಂದ ನಿವೃತ್ತಿ ಕೊಡ್ತೀನಿ. ಒಮ್ಮೆ ಮಾಡ್ತಾರ? ಇನ್ನೊಂದು ಅವನ ಅಶೋಕ ಮಾತಾಡ್ತೀನಿ ಮಾತಾಡ್ತಾರ? ನಾನು ಏನೋ ಅವರ ಸ್ಥಾನಕ್ಕೆ ಅವ್ರ ಹಿಂದಕ್ಕೆ ಗೌರವ ಕೊಡಬೇಕು ಅಂತ ಕೊಡ್ತೀವಿ. ಲಿಮಿಟೇಷನ್ ಪಡೆ. ಬೊಮ್ಮಯ್ಯವರು ಏನೋ ಒಂದು ರೀತಿ ಹೇಳಿದ್ದಾರೆ, ಅಶೋಕ ಏನು ಮಾತಾಡಿದ್ದಾರೆ ಅಂತ ಗೊತ್ತಿದೆ. ನಾನು ಗೊತ್ತಿದೆ, ನನಗೆ ಆದಂಥ ವ್ಯಕ್ತಿತ್ವ ಇದೆ. ಪಾಪ ಒಂದು ಒಂದು ಲಕ್ಷ ಚಿಲ್ಲರೆ ಓದ್ಬಿಟ್ಟು ಒಂದು ಕಾಲದಲ್ಲಿ ಡೆಪಾಸಿಟ್ ಕಟ್ಕೊಂಡ್ರೆ ರಾಜಕೀಯ ನಾಯಕರು ಬೊಮ್ಮಯ್ಯ ಸಾಹೇಬರು ಮಾತಾಡಬೇಕಾದ್ರೆ ಒಂದು ಪ್ರಶ್ನೆ ನಾನು ಉತ್ತರ ಕೊಡೋದು. ನಾನು ನನ್ನ ಆಫೀಸರ್ ಸಣ್ಣ ಡಾಕ್ಯುಮೆಂಟ್ಸ್ ಅಂದರೆ ತಿಳ್ಕೊಳ್ಳೋರವರು ಕೆಲಸ ಮಾಡ್ತಿರೋರು ಅವರು ನಾನೊಂದು ಕೇಳ್ತೀನಿ. 5,000 ಕೊಟ್ಟಿನ 2,000 ಯಾಕೆ ನಿಮ್ಮ ಹೌದಿಲ್ಲ ನೀವು ಬಿಲ್ ಕೊಡಿಲ್ಲ? ನಿಮ್ಗೆ ಯಾರು ನಿಲ್ಲಿಸಿದ್ರು? ಯಾರು ನಿಲ್ಲಿಸಿದ್ರು? ನಿಮ್ಗೆ ಯಾರು ನಿಲ್ಲಿಸಿದ್ರು? ಆಮೇಲೆ ನಮ್ಮ ಸರ್ಕಾರ ಬಂದು ಈಗ ಮುಖ್ಯಮಂತ್ರಿಗಳು ಸ್ವಲ್ಪ ನೈಜತೆ ನೋಡಿ ಕೆಂಪಣ್ಣವ್ರ ಇದ್ರ ಮೇಲೆ ಕೆಲಸ ಆಗಿದೆಯಾ ಬಿಟ್ಟಿದೆಯಾ ಅಂತ ಅವ್ರು ಹೇಳಿದ್ರು. ಆಮೇಲೆ ಅವ್ರ ಪಾರ್ಟಿ ಕೆಲವು ನಾಯಕರುಗಳು ಕೂಡ ತೆರಿಗೆ ಮಾಡಿಸ್ತಾನೆ ಅಂತ ಅವರು ಕೂಡ ನಮ್ರತೆಯಿಂದ ಮನವಿ ಮಾಡಿಕೊಂಡು ಸಂಬಂಧಿಸಿದ್ರು. ಆ ರೀತಿ ತನಿಖೆ ಪ್ರಾರಂಭ ಮಾಡಿ ಒಂದು ಕಮಿಟಿನ ಮಾಡಿದ್ವಿ. IAS ಆಫೀಸರ್ಸ್ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡಿ ಅವ್ರ ಕೆಲಸ ಆಗಿದೆಯೋ ಇಲ್ಲೋ ಅಂತೇಳಿ ನೈಜತೆ ನೋಡ್ರಪ್ಪ ಅಂತ ಹೇಳಿದ್ವಿ. ಯಾಕೆ ಅಷ್ಟು ಅರ್ಜೆಂಟು? 4 ವರ್ಷ ತಡೆದಿದ್ದೀರಿ, 5 ವರ್ಷ ತಡೆದಿದ್ದೀರಿ, ಇಷ್ಟು ಅರ್ಜೆಂಟು? ತನಿಖೆ ಎಲ್ಲ ಕಡೆನೂ ಮಾಡ್ತಾರೆ, ಒಂದು ಕಡೆ ಎರಡು ಕಡೆ ಮಾಡಿ ಅಂತ ನಾನು ಎಲ್ಲ ಕಡೆನೂ ಅವ್ರು ಮಾಡ್ತಾರೆ. ಕೆಲಸ ಮಾಡಿದ್ರೆ ಕೊಡ್ತಾರೆ. ಒಂದು 15 ದಿನ ತಿಂಗಳು ಬೇಡವಾ? 3-4 ವರ್ಷ ತಡ್ಕೊಂಡಿದ್ರಲ್ಲ, 3-4 ಇಯರ್ಸ್ ಯು ಹ್ಯಾವ್ ವೇಟೆಡ್. ಯಾಕೆ ಬಿಲ್ ಕೊಡಲಿಲ್ಲ? ಜಸ್ಟ್ ಸಿಂಪಲ್, ಯಾಕೆ ಬಿಲ್ ಕೊಡಲಿಲ್ಲ ಅವ್ರಿಗೆ? ಪಾಪ ಕಂಟ್ರಾಕ್ಟ್ರು ಕೊಡೋ ನೇಣ ಕೊಡೋದು ಬೇಡ, ದಯಾರ ಮರಣ ಕೇಳೋದು ಬೇಡ. ಇರಲಿ, ಅವ್ರ ಹಿಂದೆ ಯಾರಿದ್ದಾರೆ, ಯಾಕಿದ್ದಾರೆ, ಏನಿದ್ದಾರೆ, ಕೆಲವು ರಾಜಕಾರಣಿಗಳು ಸಹಾಯ ಮಾಡಿದವ್ರ ಜೊತೆ ಮಾಡಬೇಕು. ಮಾಧ್ಯಮದವರು ಪಾಪ ತಮಗೂ ಕೂಡ ಮೆಟೀರಿಯಲ್ ಹೇಳಬೇಕು. ತಾವು ಮಾತಾಡ್ತಿದ್ರೆ ನಮಗೇನು ಬೇಜಾರೇನಿಲ್ಲ. ಡೆಮಾಕ್ರಸಿಯಲ್ಲಿ ಪ್ರಜಾಪ್ರಭುತ್ವ ಇವೆಲ್ಲ ಆರೋಪ ಪ್ರತಿಯೊಂದು. ಎಸ್, ಲೆಟ್ ಇಟ್ ಟೆಲ್. ಯಾರ ದುಡ್ಡು ಕೇಳಿದ್ರು? ಆಫೀಸರ್ ಕೇಳುತ್ತಾ, ಎಮ್ ಎಲ್ ಎ ಕೇಳುತ್ತಾ, ಮಂತ್ರಿ ಕೇಳುತ್ತಾ? ವಿ ಹ್ಯಾವ್ ಟು ಆನ್ಸರ್ ಇಟ್. ಅದಕ್ಕೆ ನಾನು ನಮ್ಮ ಆಫೀಸರ್ಸ್ಗೆ ರಿಪೋರ್ಟ್ ಕೇಳಿದ್ದೀನಿ. ಗವರ್ನರ್ಗೂ ಹೋಗಿ ಕೇಳಿದ್ದಾರೆ, ಬೊಮ್ಮಯ್ಯಗೂರಿಗೂ ಕೇಳಿದ್ದಾರೆ, ಅಶೋಕ್ಗೂ ಕೇಳಿದ್ದಾರೆ, ನಮ್ಮ ಕುಮಾರ್ ಅಣ್ಣ ನಂಗಿದ್ದಾರೆ, ಕುಮಾರಸ್ವಾಮಿಗೂ ಕೇಳಿದ್ದಾರೆ, ಕುಮಾರಸ್ವಾಮಿಗೂ ಕೇಳಿದ್ದಾರೆ, ಇನ್ಯಾರ್ಯಾರಿಗೂ ಎಲ್ಲರೂ ಕೂಡ ಕೇಳಿದ್ದಾರೆ, ಎಲ್ಲರಿಗೂ ಕೇಳಿದ್ದಾರೆ. ಭಾಳ ಸಂತೋಷ. ಏನು ನಮಗೇನು ಬೇಜಾರಿಲ್ಲ. ಪಾಪ ಅವ್ರು ಮೊಟ್ಟೆ ಅವ್ರಿಗೆ ಕೆಲಸ ಮಾಡಿಸುವಂತೆ ಮಾಡಿಸ್ಕೊಂಡವ್ರೆ ಅವ್ರು ಕೇಳ್ದಿರಕ್ಕಾಗ್ತದ? ಬಟ್ ಯಾರು ಕಮಿಷನ್ ಕೇಳಿದ್ರು? ಯಾಕೆ ಬಿಲ್ ಕೊಟ್ಟಿಲ್ಲ? ಇಷ್ಟು ಮಾಡಲಿ, ನಾನು ರಿಪೋರ್ಟ್ ಕೇಳಿದ್ರಿ, ಆಮೇಲೆ ನೋಡಿ. ಪಾಪ ಕೆಂಪಣ್ಣ ಹೋಟೆಲ್ನಲ್ಲಿ ಮೀಟಿಂಗ್ ಆಯಿತು, ನಿಮ್ಮ ಪರವಾಗಿ ಒಬ್ರು ಅಧಿಕಾರಿ ಬಂದಿದ್ರಂತೆ, ಅವ್ರು ಕಮಿಷನ್ ಕೇಳಿದ್ರಂತೆ ಕೆಂಪಣ್ಣ ಅವ್ರು ಹೇಳ್ತಿದ್ದಾರೆ. ನೋಡ್ರಿ, ಕೆಂಪಣ್ಣ ಇಸ್ ಎ ವೆರಿ ರೆಸ್ಪೆಕ್ಟೆಡ್ ಮ್ಯಾನ್. ಕೆಂಪಣ್ಣ ಹಂಗೆಲ್ಲ ಸ್ಪೆಷಲ್ ಕೆಂಪಣ್ಣ ಮಾತಾಡಿದ್ರ ನೀ ಹೇಳಿದೆ ಅಂತ ನಾನು ಕೆಂಪಣ್ಣ ಹೇಳಿದೆ. ಐ ಡೋಂಟ್ ನೋ ಅಬೌಟ್ ಇಟ್. ಯಾವ ಅಧಿಕಾರ ಕೇಳಿದ್ರು ಅದಕ್ಕೊಂದು ಅಫಿಡವಿಟ್ ಫೈಲ್ ಮಾಡಕ್ಕೆ ಹೇಳಿ, ಕಂಪ್ಲೇಂಟ್ ಫೈಲ್ ಮಾಡಕ್ಕೆ ಹೇಳಿ. ಯಾರಾದ್ರು ಕೇಳಿದ್ರೆ ಕೆಂಪಣ್ಣ ಯಾರು ಕೇಳಿದ್ರೆ ಅವ್ರ ಮೇಲೆ ಮಾಡಕ್ಕೆ ಹೇಳಿ. ನಾನು ಹೇಳಿದ್ನಲ್ಲ ಲೋಕಾಯುಕ್ತ ಹೋಗಿ ಅವನ ಅಧಿಕಾರಿ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಿ. ನನಗೆ ಗೊತ್ತಿದೆ, ಐ ಡೋಂಟ್ ವಾಂಟ್ ಟು. ನನಗೂ ಏನು ನಮಗೇನು ಸರ್ಕಾರ ನಡೆಸೋರಿಗೆ ನಮಗೆ ಇನ್ಫಾರ್ಮೇಷನ್ ಇಲ್ಲ. ಅದರಿಂದ ಫಸ್ಟು ನಾನು ಕೇಳೋದಷ್ಟೇ, ಅಶೋಕ ಚಕ್ರವರ್ತಿ ಏನೋ ಮಾತಾಡ್ತಿರಲ್ಲ, ಈ ಪ್ರಶ್ನೆ ಉತ್ತರ ಕಮಿಷನ್ ವಿಚಾರದಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ನ ಕೆಲವು ಪದಾಧಿಕಾರಿಗಳು ಅಜ್ಜಯನ ಕ್ಷೇತ್ರಕ್ಕೆ ಬಂದು ಪ್ರಾಣ ಪ್ರಮಾಣ ಮಾಡಿದೆ ಅಂತ ಹೇಳಿದ್ರು. ನಾನು ಯಾರಾದರೂ ಮಾತುಗೆಲ್ಲ ಉತ್ತರ ಕೊಡಕ್ಕೆ ಮಾತಾಡ್ತಾರೆ. ರೆಸ್ಪಾನ್ಸಿಬಲ್ ಜನಕ್ಕೆ ಮಾತು, ರಸ್ತೆ ಹೋದವ್ರಿಗೆಲ್ಲ ನಾನು ಮಾತಾಡೋಕ್ಕೆ, ಜವಾಬ್ದಾರಿ ಇಲ್ಲದವ್ರಿಗೆಲ್ಲ ಮಾತಾಡೋಕ್ಕೆ ನಾನು ಉತ್ತರ ಕೊಡಕ್ಕೆ ಯಾರಿಗೆ ಉತ್ತರ ಕೊಡಬೇಕು ಅಂತ ನಾನು ಕೊಡ್ತೀನಿ.